ರಾಧಿಕಾ ಕುಮಾರಸ್ವಾಮಿ. ಸದ್ಯ ರಾಧಿಕಾ ಕುಮಾರಸ್ವಾಮಿ ಅನ್ನೋದಕ್ಕಿಂತ ಮುಂಚಿತವಾಗಿ ರಾಧಿಕಾ ಅಂತ ಅಂದರೆ ಎಲ್ಲರಿಗೂ ನೆನಪಾಗ್ತಿದ್ದಂಥ ಹುಡುಗಿ ಅಂತಂದರೆ ಆ ತವರಿಗೆ ಬಾ ತಂಗಿ ಅನ್ನುವಂಥ ಸಿನಿಮಾದಲ್ಲಿ ಹತ್ತು ಹತ್ತು ಕಣ್ಣೀರು ಹಾಕಿದಂಥ ಒಬ್ಬ ಅಸಹಾಯಕ ಹೆಣ್ಣು ಮಗಳು, ಮತ್ತು ರೋಮಿಯೋ ಜೂಲಿಯೆಟ್ ನಿನಗಾಗಿ ಈ ಥರದ ಕಾಲೇಜು ಹುಡುಗಿಯರ ಸಿನಿಮಾಗಳಲ್ಲಿ ನಟಿಸಿ ಎಲ್ಲರ ಮನಸ್ಸನ್ನು ಗೆದ್ದಂಥ ನಟಿ ಅಂತಂದರೆ ಅದು ರಾಧಿಕಾ. ರಾಧಿಕಾ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚಿತವಾಗಿ ಅವರ ಜೀವನದಲ್ಲಿ ಹಲವಾರು ಕಹಿ ನೆನಪುಗಳು ಇದ್ದವು, ಹಲವಾರು ನೋವನ್ನು ಅನುಭವಿಸಿದರು. ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು. ಮೂಲತಃ ಇವರು ಬೆಂಗಳೂರಿನವರು ಅಲ್ಲ, ಆದರೂ ಕೂಡ ಬೆಂಗಳೂರಿನಲ್ಲಿ ಜೀವನ ಕಟ್ಟಿಕೊಂಡ್ರು, ಮತ್ತು ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಈ ವಿಚಾರ ಸಿಕ್ಕಾಬಟ್ಟೆ ಇವರ ಒಂದೆರಡು ಸಿನಿಮಾ ಹಿಟ್ಟಾಗ್ತಿದ್ದಂಗೆ ವೈರಲ್ ಆಯಿತು. ಹೌದು, ಅತಿ ಹೆಚ್ಚು ಕಾಂಟ್ರೋವರ್ಸಿ, ಅತಿ ಹೆಚ್ಚು ವಿವಾದ ಆಗಿದ್ದಂಥ ನಟಿ ಅಂತಂದರೆ ಅದು ರಾಧಿಕಾ ಅಂತ ಹೇಳಿದರೆ ತಪ್ಪಾಗಲಿಲ್ಲ. ಸಿನಿಮಾ ಹಿಟ್ಟಾಗ್ತಾ ಇದ್ದ ಹಾಗೇ ರಾಧಿಕಾ ಬಗ್ಗೆ ಒಂದಷ್ಟು ರೂಮರ್ಸ್ಗಳು ಎದ್ದು ಬಿಟ್ವು. ರಾಧಿಕಾಗೆ ಮೂರು ಮದುವೆ ಆಗಿತ್ತು, ಮೂರು ಡಿವೋರ್ಸ್ ಆಗಿತ್ತು, ಅತಿ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಲಾಗಿತ್ತು, ಅವರಿಗೆ ಮಕ್ಕಳು ಕೂಡ ಇದ್ದರು. ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ಗಂಡನಿಗೆ ಡಿವೋರ್ಸ್ ಕೊಟ್ಟರು, ಅದಕ್ಕಿಂತ ಮುಂಚಿತವಾಗಿ ಡಿವೋರ್ಸ್ ಕೊಟ್ಟರು. ಈ ಥರದೊಂದಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ವು, ಮತ್ತು ಆಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಗುಸು ಗುಸು, ಪಿಸು ಪಿಸು ಎಲ್ಲವೂ ಕೂಡ ಕೇಳ್ತಾ ಇತ್ತು. ಮತ್ತು ರಾಧಿಕಾ ಅವರನ್ನು ನೆನಪಿಸಿಕೊಂಡಾಗ ಎಲ್ಲರೂ ಒಂದು ರೀತಿಯಲ್ಲಿ ಶಾಕ್ ಆಗ್ತಾರೆ, ಯಾಕಂದರೆ ನಿನಗಾಗಿ, ರೋಮಿಯೋ ಜೂಲಿಯೆಟ್, ತವರಿಗೆ ಬಾ ತಂಗಿ ಈ ಥರದ ಒಂದಷ್ಟು ಸಿನಿಮಾಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ರಾಧಿಕಾ ಇದ್ದ ರೀತಿಯೇ ಬೇರೆ. ಆಗ ಪಕ್ಕ ಹಳ್ಳಿ ಹುಡುಗಿ ಥರ ಮತ್ತು ಬಡವರ ಹುಡುಗಿ ಥರ ಕಾಣಿಸ್ತಾ ಇದ್ದಂಥ ರಾಧಿಕಾ ಆಫ್ಟರ್ ಅ ಬ್ರೇಕ್ ಸಿಕ್ಕಾಬಟ್ಟೆ ಗ್ಲ್ಯಾಮರಸ್ ಆಗಿ, ಸಿಕ್ಕಾಬಟ್ಟೆ ಚಂದವಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಣಿಸ್ಕೊಳ್ತಾರೆ. ಇದು ನಿಜವಾಗ್ಲೂ ಕೂಡ ಹಳೆ ರಾಧಿಕಾನ, ಅಯ್ಯೋ ಈ ರಾಧಿಕಾ ಯಾವಾಗ ಹೀಗೆಲ್ಲ ಚೇಂಜಸ್ ಆದರೂ, ಹೀರೋಯಿನ್ಸ್ ಬದಲಾಗ್ತಾರೆ ಆದರೆ ಈ ರೇಂಜಿಗ ಅಂತ ತುಂಬ ಜನ ಹುಬ್ಬೇರಿಸಿ ಈಗಲೂ ಕೂಡ ಯೋಚನೆ ಮಾಡೋದು ಹೌದು. ಮತ್ತು ಬರ್ತಾ 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 ರಾಧಿಕಾಗೆ ವಯಸ್ಸು ಕಮ್ಮಿ ಆಗ್ತಾ ಇದೆಯಾ ಅನ್ನುವಷ್ಟರ ಮಟ್ಟಿಗೆ ಯಂಗ್ ಆಗಿದ್ದಾರೆ, ತುಂಬ ಮಾಡ್ರನ್ ಆಗಿದ್ದಾರೆ, ನೋಡೋದಕ್ಕೂ ಕೂಡ ಸಖತ್ತಾಗಿದ್ದಾರೆ. ಆಗೊಂದು ಈಗೊಂದು ಸಿನಿಮಾಗಳನ್ನು ಮಾಡ್ತಿರುವಂಥ ರಾಧಿಕಾ ಜೀವನದ ಬಗ್ಗೆ ತುಂಬ ಜನಕ್ಕೆ ತುಂಬ ಪ್ರಶ್ನೆಗಳು, ತುಂಬ ಅನುಮಾನಗಳು ಇದ್ದೇ ಇದೆ. ಹೌದು, ರಾಧಿಕಾ ಸಡನ್ನಾಗಿ ಮಾಜಿ CM ಕುಮಾರಸ್ವಾಮಿ ಅವರನ್ನು ಮದುವೆ ಆಗಿದ್ದೀನಿ ಅಂತ ಹೇಳಿಬಿಡ್ತಾರೆ. ಇಂಟರ್ವ್ಯೂ ಒಂದರಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಮದುವೆ ಆಗಿ ಮಗು ಇದೆ ಅನ್ನೋದನ್ನು ಹೇಳ್ತಾರೆ. ಆಗ ರಾಜಕೀಯ ವಲಯದಲ್ಲೂ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು, ಸುದ್ದಿ ಆಗಿತ್ತು, ಇವ್ರ ಬಗ್ಗೆ ಹೆವಿ ಗಾಸಿಪ್ ಅಂತೂ ಓಡಾಡಿತ್ತು. ಮಾಜಿ CM ಕುಮಾರಸ್ವಾಮಿ ಅಂತ ಅಂದರೆ ಒಳ್ಳೆಯ ಮನೆತನದವರಾಗಿದ್ದರು, ಆದರೆ ಇದಕ್ಕಿದ್ದ ಹಾಗೇ ರಾಧಿಕನ ಜೊತೆ ಲವ್ ಎಲ್ಲಾಯಿತು, ಮದುವೆ ಹೇಗಾಯಿತು, ಮಕ್ಕಳು ಹೇಗಾಯಿತು, ಅಯ್ಯೋ ಇದನ್ನೆಲ್ಲ ಯಾಕೆ ಮುಚ್ಚಿಟ್ರು, ಈ ಥರದ ಒಂದಷ್ಟು ಚರ್ಚೆಗಳು ಓಡಾಡಿತ್ತು. ಆದರೆ ರಾಜಾರೋಷವಾಗಿ ಧೈರ್ಯವಾಗಿಯೇ ರಾಧಿಕಾ ನನ್ನ ಹೆಸರು ರಾಧಿಕಾ ಕುಮಾರಸ್ವಾಮಿ ಅಂತ ಬದಲು ಮಾಡಿಕೊಂಡ್ರು. ಆಗಲೇ ಎಲ್ಲರೂ ಶಾಕ್ ಆಗಿದ್ದರು. ಇಬ್ಬರು ಒಪ್ಪಿಗೆ ಮೇರೆಲೆ ಮದುವೆಯನ್ನು ಮಾಡಿಕೊಂಡು ಸಂಸಾರವನ್ನು ಕೂಡ ನಡೆಸಿದರು. ಅವರಿಗೆ ಮುದ್ದಾದಂಥ ಮಗಳು ಕೂಡ ಇದ್ದಾಳೆ. ಇದು ತುಂಬ ದಿನಗಳ ಆದ ನಂತರ ಗೊತ್ತಾಗಿತ್ತು. ಒಮಿಕಾ ಅನ್ನುವಂಥ ಒಬ್ಬ ಮಗಳು ಕೂಡ ಇದ್ದಾಳೆ. ಸೊ ಹೀಗಿರಬೇಕಾದ್ರೆ ರಾಧಿಕಾ ಕುಮಾರಸ್ವಾಮಿ ಯಾಕೆ ಇದಕ್ಕಿದ್ದ ಹಾಗೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರಬೇಕಾದ್ರೇ ಈ ಥರದ್ದೊಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡ್ರು? ಅವರ ಕೆರಿಯರ್ ಮೇಲೆ ಇದು ಸಮಸ್ಯೆ ಆಗಲ್ವಾ? ಪಾಪ ಅವರ ಹೆಸರು, ಅವರ ವ್ಯಕ್ತಿತ್ವ ಇದೆಲ್ಲದಕ್ಕೂ ಕೂಡ ಡ್ಯಾಮೇಜ್ ಆಗಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗಿತ್ತು. ಆದರೆ ಕುಮಾರಸ್ವಾಮಿ ಕೂಡ ಈ ತಪ್ಪನ್ನು ಒಪ್ಕೊಂಡ್ರು, ಹೌದು ಅಂತ ಹೇಳಿದರು. ಈಗ ಇಬ್ಬರು ಜೊತೆಗಿಲ್ಲ, ಡಿವೋರ್ಸ್ ಮಾಡಲಾಗಿದೆ ಅನ್ನುವಂಥ ವಿಚಾರ ಕೂಡ ವೈರಲ್ ಆಗಿದೆ. ಆದರೆ ರಾಧಿಕಾ ಕುಮಾರಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆಯೇ ಸಿಕ್ಕಾಪಟ್ಟೆ ಸುದ್ದಿಗಳು ಓಡಾಡ್ತಾ ಇದೆ. ರಾಧಿಕಾ ಕುಮಾರಸ್ವಾಮಿ ಮದುವೆ ಆಗಿದ್ದು ಒಬ್ಬ ವ್ಯಕ್ತಿಯನ್ನಲ್ಲ, ಮೂರು ನಾಲ್ಕು ಜನರನ್ನು ಮದುವೆ ಆಗಿದ್ದಾರೆ, ಮೋಸ ಹೋಗಿದ್ದಾರೆ, ಅದರಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಬ್ಬರು ಅನ್ನುವಂಥ ವಿಚಾರ. ಆದರೆ ಇದ್ಯಾವುದನ್ನು ತಲೆಕೆಡಿಸಿಕೊಳ್ಳದೆ ತಾನಾಯಿತು, ತನ್ನ ಕೆಲಸ ಆಯಿತು ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳನ್ನು ಮಾಡಿಕೊಂಡು ಆರಾಮಾಗಿರುವಂಥ ರಾಧಿಕಾ ಬಗ್ಗೆ ಈಗ ಕೂಡ ಒಂದು ವಿಚಾರ ವೈರಲ್ ಆಗ್ತಾ ಇದೆ. ಅದರ ಜೊತೆಗೆ ರಾಧಿಕಾ ಮತ್ತು ಕುಮಾರಸ್ವಾಮಿ ಅವರ ಮಗಳು ಈಗ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಏನು ಮಾಡ್ತಿದ್ದಾಳೆ, ಎಷ್ಟು ದೊಡ್ಡವಳಾಗಿದ್ದಾಳೆ, ಆಕೆ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾಳೆ, ಎಲ್ಲಿ ಓದಿಸ್ತಾ ಇದ್ದಾರೆ, ಆಕೆ ಈಗ ಎಷ್ಟು ದೊಡ್ಡವಳಾಗಿರ್ಬೋದು, ನೋಡೋದಕ್ಕೆ ಯಾರ ಥರ ಇದ್ದಾಳೆ, ರಾಧಿಕಾ ಥರನೇ ಮುದ್ಮುದ್ದಾಗಿ ಇದ್ದರೆ ಆಕೆ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾಳಲ್ವಾ ಅಂತ. ಕೆಲವು ದಿನಗಳ ಹಿಂದೆ ರಾಧಿಕಾ ಅವರ ಪುತ್ರಿ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ರೆಡಿ ಆಗಿದ್ದಾಳೆ, ಇನ್ನೇನು ಒಂದು ಸಿನಿಮಾದಲ್ಲಿ ಆಕೆ ಕೂಡ ಎಂಟ್ರಿ ಆಗ್ತಾಳೆ ಅನ್ನುವಂಥ ವಿಚಾರ ಕೂಡ ವೈರಲ್ ಆಗಿತ್ತು. ಆದರೆ
ರಾಧಿಕಾ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಕೊಡುವಂಥ ಪ್ರಯತ್ನವನ್ನು ಮಾಡಿರಲಿಲ್ಲ, ಅದರ ಬಗ್ಗೆಯೂ ಕೂಡ ಮಾತಾಡಿರಲಿಲ್ಲ. ಈಗ ರಾಧಿಕಾ ಬಗ್ಗೆ ಎದ್ದಿರುವಂಥ ರೂಮರ್ಸ್ ಏನು ಅಂದರೆ, ಒಬ್ಬ ವ್ಯಕ್ತಿಯ ಜೊತೆಗೆ ರಾಧಿಕಾ ಅವರ ಫೋಟೋ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಮತ್ತು ಹಲವು ಕಡೆಯಲ್ಲಿ ರಾಧಿಕಾ ಒಬ್ಬ ವ್ಯಕ್ತಿಯ ಜೊತೆಗೆ ತುಂಬಾ ಕ್ಲೋಸ್ ಆಗಿರುವಂಥ ಫೋಟೋಗಳು ಇದು, ಅವರ ಬರ್ತ್ಡೇ ಸೆಲೆಬ್ರೇಷನ್ಸ್ ಆಗಿರ್ಬೋದು ಅಥವಾ ಸಿನಿಮಾ ರಿಲೀಸ್ ಆಗಿರ್ಬೋದು ಅಥವಾ ಪ್ರೆಸ್ ಮೀಟ್ಗಳಾಗಿರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ರಾಧಿಕಾ ಅವರ ಜೊತೆಗೆ ಒಬ್ಬ ವ್ಯಕ್ತಿ ಕಾಣಿಸ್ಕೊಳ್ತಾರೆ. ಆ ವ್ಯಕ್ತಿ ಯಾರು, ಎಲ್ಲಿಯವರು, ಅವ್ರಿಗೂ ರಾಧಿಕಾಗೂ ಏನು ಸಂಬಂಧ, ಈಗ ಏನು ಮಾಡ್ತಿದ್ದಾರೆ, ಇವ್ರು ಯಾರಿರಬಹುದು, ರಾಧಿಕಾಗೂ ಇವ್ರಿಗೂ ಏನು ಸಂಬಂಧ ಇದೆ, ಈ ಥರದ ಒಂದಷ್ಟು ವಿಚಾರಗಳು ವೈರಲ್ ಆಗ್ತಾ ಇದೆ. ಆದರೆ ನಿಜ ಹೇಳಬೇಕು ಅಂತಂದರೆ ತುಂಬ ಜನ ತಪ್ಪು ಭಾವಿಸಿದ್ದಾರೆ. ಅವರು ರಾಧಿಕಾ ಅವರ ಸಹೋದರ. ಹೌದು, ಈ ಹಿಂದೆ ಕೂಡ ಒಂದು ಸೈಟ್ ವಿಚಾರಕ್ಕೆ, ಜಾಗದ ವಿಚಾರಕ್ಕೆ ರಾಧಿಕಾ ಕುಮಾರಸ್ವಾಮಿ ಅವರ ಹೆಸರನ್ನು ಹೇಳಿಕೊಂಡು ಇವರು ವಂಚನೆ ಮಾಡಿದರು ಅಂತ ಆ ಸುದ್ದಿ ವೈರಲ್ ಆಗಿತ್ತು. ತುಂಬ ಜನ ಮರೆತು ಬಿಟ್ಟಿದ್ದಾರೆ. ರಾಧಿಕಾ ಈಗ ಅವರ ಅಣ್ಣನ ಜೊತೆ ಇದ್ದಾರೆ. ರಾಧಿಕಾ ಅವರ ಎಲ್ಲ ಸಿನಿಮಾಗಳ ವ್ಯವಹಾರ ಪ್ರತಿಯೊಂದನ್ನು ನೋಡಿಕೊಳ್ಳೋದು ಇದೇ ಅಣ್ಣ. ಆದರೆ ತುಂಬ ಜನ ಒಟ್ಟಾಗಿರೋ ಒಂದೇ ಫೋಟೋಗಳನ್ನು ನೋಡಿ ತಪ್ಪು ತಿಳ್ಕೊಂಡಿದ್ದಾರೆ.